ಯಾಕಂದ್ರೆ ನಾವು ಮಜ್ಜಿಗೆಯನ್ನ ಸೇವಿಸುವಾಗ ಅದು ಬಾಯಲ್ಲಿ ಬಂದ್ರೆ ಅದನ್ನ ತೆಗೆದು ಹಾಕ್ಬಿಡ್ತಾರೆ. ಸೊ ಹೀಗಾಗಿ ಸ್ವಲ್ಪ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಳ್ಳೋದು ತುಂಬಾ ಒಳ್ಳೇದು. ಈಗ ನೋಡಿ, ಒಂದು ಏನು ಮಜ್ಜಿಗೆ ಒಂದು ಪೇಯ ಇದೆ, ಇದು ನಿಮಗೆ ಉದರ ಬಾಧೆ ಹೆಚ್ಚಾದಾಗ ಮತ್ತೆ ಹೊಟ್ಟೆಯಲ್ಲಿ ಒಂಥರ 2-3 ದಿವಸ ನಿಮಗೆ ಮಲವಿಸರ್ಜನೆ ಆಗಿರೋದಿಲ್ಲ ಅಂತ ಸಮಯದಲ್ಲಿ ಈ ಒಂದು ಏನು ನಾವು ಮಜ್ಜಿಗೆಯನ್ನು ಹೇಳ್ತಾ ಇದ್ದೀವಿ, ಇದು ತುಂಬ ಉಪಯುಕ್ತವಾದಂಥದ್ದು. ಮತ್ತು ಇದನ್ನು ರಾತ್ರಿ ಹೊತ್ತು ಮಲಗುವುದಕ್ಕಿಂತ ಮುಂಚೆ ಇದನ್ನು ಕುಡಿಯೋದು ತುಂಬ ಉತ್ತಮ. ಆಮೇಲೆ ಮಧ್ಯಾಹ್ನ ಹೊತ್ತಿನಲ್ಲಿ ಅಥವಾ ಬೆಳಿಗ್ಗೆ ಮಾತ್ರ ಇದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ನಿಮಗೇನಾದರೂ ಈ ಸಮಸ್ಯೆ ಮಧ್ಯಾಹ್ನ ನೀವು ತಗೊಳ್ಬೇಕು ಅನ್ನಿಸ್ತು ಅಂತಂದರೆ ಮಧ್ಯಾಹ್ನ ಕೂಡ ತಗೊಳ್ಬೋದು ಮತ್ತು ರಾತ್ರಿ ಕೂಡ, ದಿವಸಕ್ಕೆ 2 ಬಾರಿ ಕೂಡ ನೀವು ಸೇವಿಸ್ಬೋದು. ಆದರೆ ಈ ಒಂದು ಉದರ ಬಾಧೆಯ ಒಂದು ಏನು ತೊಂದರೆ ಇದೆ, ಇದು ರಾತ್ರಿ ಹೊತ್ತಿನಲ್ಲಿ ನೀವು ತೆಗೆದುಕೊಂಡು ಈ ಒಂದು ಮಜ್ಜಿಗೆಯನ್ನು ಕುಡಿದು ನಂತರ ಬೆಳಿಗ್ಗೆ ನಿಮಗೆ ಒಂದು ಪರಿಪೂರ್ಣವಾದಂಥ ಒಂದು ಸಮಾಧಾನವಾದಂಥ ಒಂದು ಏನು ಈ ಮಲವಿಸರ್ಜನೆ ಇದೆ ಅದಾಗುತ್ತೆ, ಮತ್ತು ಉದರ ಬಾಧೆಯಿಂದ ಕೂಡ ನೀವು ಹೊರಬರ್ತೀರಾ ಅಂತೇಳಿ ಹೇಳ್ಬೋದು. ಈಗ ಇದು ಸಿದ್ಧವಾಗಿದೆ. ನಾವು ಬೆಲ್ಲವನ್ನು ಹಾಕಿರೋದ್ರಿಂದ ತುಂಬಾ ಜಿಗಿಯಾದ ಒಂದು ಅಂಟಂಟು ರೀತಿ ಇದೆ. ಇದಕ್ಕೆ ಈಗ ನಾವು ಇನ್ನೊಂದು ಬೆಂಡೆಕಾಯಿಯನ್ನು ಕೂಡ ಹಾಕಬೇಕಾಗುತ್ತೆ. ಬೆಂಡೆಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಲೋಳೆ ಇರುತ್ತೆ. ಇದನ್ನ 1 ಟೀಸ್ಪೂನ್ ಅಷ್ಟು ನಾವು ಬೆಂಡೆಕಾಯಿಯನ್ನ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀವಿ. ಈಗ ಇದನ್ನ ಮತ್ತೆ ಜಜ್ಜಿಕೊಂಡು ಹಸಿ ಬೆಂಡೆಕಾಯಿಯಲ್ಲಿ ಒಂದು ಲೋಳೆ ಅಂಶ ಇರೋದ್ರಿಂದ ಇದು ಇದರಲ್ಲಿ ಮತ್ತೆ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ, ಐರನ್ ಮತ್ತು ಮ್ಯಾಗ್ನೀಷಿಯಂ ಎರಡು ಹೆಚ್ಚು ಇರೋದ್ರಿಂದ ಈ ಒಂದು ಬೆಂಡೆಕಾಯಿಯ ಸೇವನೆ ಏನಿದೆ ಮಲ ವಿಸರ್ಜನೆಯಲ್ಲಿ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದು ಎಲ್ಲ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂದರೆ ಕರುಳಿನಲ್ಲಿ ಒಂದು ಆಮ್ಲಜನಕದ ಉತ್ಪತ್ತಿಯನ್ನು ಹೆಚ್ಚು ಮಾಡಿ ಆದಷ್ಟು ಆ ಒಂದು ಗ್ಯಾಸ್ ಫಾರ್ಮೇಷನ್ ಏನಾಗಿರುತ್ತೆ ಹೊಟ್ಟೆಯಲ್ಲಿ ಅದನ್ನು ಹೊರದೋಡಿಸುವಂಥ ಒಂದು ಕಾರ್ಯ ಈ ಬೆಂಡೆಕಾಯಿ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಈಗ ಇದು ಸಿದ್ಧವಾಗಿದೆ. ಇದನ್ನು ತೆಗೆದುಕೊಳ್ಳುವಾಗ ಒಂದು ಸಾರಿ ಸ್ವಲ್ಪ ಕಸಿವಿಸಿ ಆಗ್ಬೋದು, ಯಾಕಂದರೆ ಆ ತೊಂದರೆಯನ್ನು ಪಡ್ತಾ ಇರೋವಂಥವ್ರಿಗೆ ಇದೇನು ಸಾಮಾನ್ಯವಾಗಿ ತುಂಬ ದೊಡ್ಡ ಸಮಸ್ಯೆಗೆ ಏನಿದೆ ಅಲ್ಲ ಅಂತೇಳಿ ಅನಿಸುತ್ತೆ. ಈ 1 ಟೀಸ್ಪೂನಷ್ಟು ಬಂದಂಥ ಈ ಮಿಶ್ರಣವನ್ನು ನಾವು 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ ಬೆರೆಸಬೇಕು. ಇದನ್ನು ಚೆನ್ನಾಗಿ ಬೆರೆಸಿದ ನಂತರ ಇದರ ಸೇವನೆಯನ್ನು ಮಾಡಬೇಕು. ಆದಷ್ಟು ಮಜ್ಜಿಗೆ ಹುಳಿ ಇರಬಾರ್ದು. ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನಾವು ಮಾಡಿದಂಥ ಈ ಒಂದು ಏನು ಮಜ್ಜಿಗೆಯ ಒಂದು ಪೇಯ ಇದೆ, ಇದನ್ನು ನೀವು ದಿನನಿತ್ಯ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಇದನ್ನು ಬಳಸಿದರೆ ತುಂಬ ಉಪಯೋಗಕಾರಿ ಆಗುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಬೆಂಡೆಕಾಯಿ, ಓಂಕಾಳು, ಬೇವಿನ ಎಲೆ, ಕಪ್ಪುಪ್ಪು ಮತ್ತು ಬೆಲ್ಲದಿಂದ ಮಾಡಿದಂಥ ಒಂದು ಮಜ್ಜಿಗೆಯ ಪೇಯ ಈ ಉದರ ಬಾಧೆಗೆ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಡಿ. ಉದರ ಬಾಧೆ ನಿಯಂತ್ರಣಕ್ಕೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು ಬೆಂಡೆಕಾಯಿ, ಬೆಲ್ಲ, ಬೇವಿನ ಸೊಪ್ಪು, ಮಜ್ಜಿಗೆ, ಕಪ್ಪುಪ್ಪು ಮತ್ತು ಓಂಕಾಳು. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ 1 ಚಮಚ ಬೆಲ್ಲ, 1/2 ಚಮಚ ಕಪ್ಪುಪ್ಪು, 1/4 ಚಮಚ ಓಂಕಾಳು, 3-4 ಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಜಜ್ಜಿ, ನಂತರ ಜಜ್ಜಿಕೊಂಡ ಮಿಶ್ರಣಕ್ಕೆ ಹೆಚ್ಚಿದ ಬೆಂಡೆಕಾಯಿ ಹಾಕಿ ಮತ್ತೊಮ್ಮೆ ಜಜ್ಜಿಕೊಳ್ಳಿ. ಈಗ ಜಜ್ಜಿಕೊಂಡ ಮಿಶ್ರಣವನ್ನು 1 ಲೋಟ ಮಜ್ಜಿಗೆಗೆ ಬೆರೆಸಿ ಚೆನ್ನಾಗಿ ಕಲಸಿದರೆ ಉದರ ಬಾಧೆ ನಿಯಂತ್ರಣಕ್ಕೆ ಮನೆ ಔಷಧ ಸಿದ್ಧ.